ಫಸ್ಟ್ ಆಫ್ ಆಲ್ ಕರ್ನಾಟಕದ ಸಮಸ್ತ ಜನತೆಗೂ ನಮಸ್ಕಾರ. ನಮ್ಮ ಚಿತ್ರ ಜೂಲಿಯೆಟ್ 2 ಇವತ್ತು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಇವತ್ತು ನಾವು ನರ್ತಕಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬರ್ತಾ ಇದ್ದೀವಿ. ಆ್ಯಂಡ್ ಜನರು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ. ತುಂಬ ಹೆದರಿಕೆ ಇತ್ತು ನನಗೆ. ಈ ಮೂವಿಗೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡಿದಿರ ಅನ್ನೋದು ಪರ್ಫಾರ್ಮೆನ್ಸ್ ಅನ್ನ ಗೊತ್ತಾಗ್ತಾ ಇತ್ತು. ಸೊ ಹೋಮ್ವರ್ಕ್ ಮಾಡಿದ್ರ ಹೇಗೆ? ಹೌದು, 2 ತಿಂಗಳು ನಾವು ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಮಾಡಿದ್ವಿ. ಆ್ಯಂಡ್ ನೀವೆಲ್ಲ ನೋಡಿರೋ ಥರ ಇದೊಂದು ಡಾರ್ಕ್ ಸಬ್ಜೆಕ್ಟ್ ಮ್ಯಾಮ್. ಸೊ ಫಿಸಿಕಲ್ ಟ್ರೈನಿಂಗ್ ಅಂತೂ ಡೆಫಿನೆಟ್ಲಿ ಬೇಕಿತ್ತು. 2 ಮಂತ್ಸು ಮಾರ್ಷಲ್ ಟ್ರೈನಿಂಗ್ ಮಾಡಿದ್ವಿ, ಬಟ್ ಅದ್ರ ಜೊತೆಗೆ ಒಂದು ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕಿತ್ತು. ಅದಕ್ಕೋಸ್ಕರ ನಾವು ಒಂದು ಥಿಯೇಟರ್ ಆರ್ಟಿಸ್ಟ್ ಜೊತೆಗೆ 2 ಮಂತ್ಸ್ ಇದ್ವಿ. ಅವರು ನಮ್ಮನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿಸಿಡ್ತಿದ್ರು. ನೀವೆಲ್ಲ ನೋಡಿರೋ ಹಾಗೆ ಆಲ್ಮೋಸ್ಟ್ 90-95% ಮೂವಿ ಕಂಪ್ಲೀಟ್ಲಿ ಡಾರ್ಕಲ್ಲಿ ಹೋಗುತ್ತೆ. ಕಂಪ್ಲೀಟ್ಲಿ ನೈಟ್ ಶೂಟ್ ಮಾಡಿರೋದು ನಾವು. ಸೊ ಅದಕ್ಕೋಸ್ಕರ ಅದೊಂದು ಯುನೋ ಸ್ಟೆಬಿಲಿಟಿಗೋಸ್ಕರ ನಾವು ಶೂಟ್ ಲೊಕೇಶನ್ಗೆ ಹೋಗಿ ಆ ಸ್ಟ್ರೆಂತ್ ತೋರಿಸ್ಬೇಕಿತ್ತು. ಆ್ಯಂಡ್ ಅದಕ್ಕೋಸ್ಕರ ಹೌದು, ಐ ಮೀನ್ ಥಿಯೇಟರ್ ಆರ್ಟಿಸ್ಟ್ ಜೊತೆನೂ ಟ್ರೈನಿಂಗ್ ಮಾಡಿದ್ದೀವಿ. ಆ್ಯಂಡ್ ಮಾರ್ಷಲ್ ಆರ್ಟ್ಸ್ ಕೂಡ ಸಿನಿಮಾ ನೋಡಿದಾಗ ತುಂಬ ಜನ ನಿಮಗೆ ಹೊಡಿತಿದ್ದಾಗ ಅಯ್ಯೋ ಪಾಪ ಅಂತ ಅಂತ ಇದ್ರು. ಸೊ ನಿಮ್ಮನ್ನ ನೀವು ತೆರೆ ಮೇಲೆ ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸ್ತು, ಯಾವ ಕುಡಿತಿದ್ದಾರೆ ನಂಗೆ ಅಂತ ಅನಿಸ್ತು. ಬಟ್ ಇದರಲ್ಲಿ ಹೆಣ್ಣನ್ನು ಆ್ಯಕ್ಚುಲಿ ಅಬಲೆಯಾಗಿ ಅಲ್ಲ ಸಬಲೆಯಾಗಿ ತೋರಿಸಿದ್ದಾರೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಹೆಣ್ಣಲ್ಲಿ ಒಂದು ಸ್ಟ್ರೆಂತ್ ಇರುತ್ತೆ. ನಮ್ಮನ್ನು ನಾವು ರಿಯಲೈಸ್ ಮಾಡಿಕೊಂಡ್ರೆ ಐ ಗೆಸ್ ಏನೇ ಪರೀಕ್ಷೆ ಬರಲಿ ನಾವು ಅದನ್ನು ಫೈಟ್ ಬ್ಯಾಕ್ ಮಾಡ್ತೀವಿ. ನಮ್ಮಲ್ಲಿ ಆ ಸ್ಟ್ರೆಂತ್ ಇದೆ. ಹೆಣ್ಣನ್ನು ವೀಕ್ ಅಂತ ಅಂದ್ಕೊಂಡು ಅವಳ ಮೇಲೆ ದಾಳಿ ಮಾಡಬೇಡಿ ಅನ್ನೋದನ್ನು ಐ ಗೆಸ್ ನಮ್ಮ ಡೈರೆಕ್ಟರ್ ವಿರಾಟ್ ಗೌಡ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಮಾಡೋ ಮುಂಚೆ ವೃಂದಾನ ಈ ಪಾತ್ರಕ್ಕೆ ಅಂತ ಅನ್ನೋದನ್ನು ತುಂಬ ಜನ ಹೇಳಿದ್ರಂತೆ. ಇವತ್ತು ಈ ಉತ್ತರ ಹೆಂಗೆ ಕೊಡ್ತೀರಾ ಈ ಸಂದರ್ಭದಲ್ಲಿ? ಇಲ್ಲ, ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಜನರಿಗೆ ಇಷ್ಟ ಆಗ್ತಿದೆ ಅಂತಂದರೆ ನನಗೆ ಅದೇ ಖುಷಿ. ಆ್ಯಂಡ್ ಡೈರೆಕ್ಟ್ರು ನನ್ನನ್ನು ನಂಬಿ, ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ನನಗೆ ಈ ಪಾತ್ರ ಕೊಟ್ಟಿದ್ರು. ಯಾರು ಏನೇ ಬೇಡ ಅಂತಂದ್ರೂ ನನ್ನನ್ನು ತೊಗೊಂಡ್ರು. ಸೊ ಐ ಗೆಸ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಹೀರೋ ಓರಿಯೆಂಟೆಡ್ ಮೂವೀಸ್ ಜಾಸ್ತಿ ಆಗ್ತಾ ಇರುವಾಗ ವಿಮೆನ್ ಓರಿಯೆಂಟೆಡ್ ಮೂವಿ ಬಂದಿದೆ. ಸೊ ಏನು ಅನಿಸ್ತಾ ಇದೆ ಆ್ಯಂಡ್ ಜನ ಇದನ್ನು ಹೆಂಗೆ ತೊಗೋಬಹುದು ಅಂತ ಅನಿಸುತ್ತೆ? ಇನ್ನು ಜನರಿಗೆ ಬಿಟ್ಟಿದ್ದು, ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಹೌದು, ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ನಾವು. ಎಲ್ಲರೂ ಹೊಸಬ್ರು, ನಾವೆಲ್ಲ ಕಾಸ್ಟ್ ಎಲ್ಲ ಹೊಸಬ್ರು, ನಾನು ಹೊಸಬ್ಳು, ಡೈರೆಕ್ಟ್ರ್ ಫಸ್ಟ್ ಫಿಲ್ಮು. ಹೇಳೋದಿಷ್ಟೇ, ದಯವಿಟ್ಟು ಸಿನಿಮಾನ ಚಿತ್ರ ಮಂದಿರಕ್ಕೆ ಬಂದು ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಒಂದು ಮಾತು ಎಲ್ಲರೂ ಸಿನಿಮಾ ನೋಡಿ ಬಂದಮೇಲೆ ಹೇಳ್ತಿದ್ದಾರೆ, ಪ್ರತಿ ಮನೆಯ ಹೆಣ್ಮಕ್ಳನ್ನ ಕೂಡ ಬಾಕ್ಸಿಂಗ್ ಅಥವಾ ಕರಾಟೆಗೆ ಸೇರಿಸಬೇಕು ಅಂತ. ಸೊ ಇದೆಲ್ಲ ಈ ಡೆವಲಪ್ಮೆಂಟ್ ನೋಡಿದಾಗ ಏನನ್ಸುತ್ತೆ ಬೃಂದವರಿಗೆ? ಯುನೋ, ನಾವು ತುಂಬಾ ಒಂದು ಸೇಫ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹೆಣ್ಮಕ್ಳಿಗೆ, ಬಟ್ ಎಲ್ಲೋ ಒಂದು ಕಡೆ ಅದು ಸಾಧ್ಯ ಆಗ್ತಾ ಇಲ್ಲ. ಐ ಗೆಸ್ ನಾವು ನೀವು ಒಳ್ಳೆಯವ್ರು ಇರ್ಬೋದು, ಬಟ್ ಯಾವುದೋ ಒಬ್ಬನು ಥರ್ಡ್ ಪರ್ಸನ್ ಬಂದು ಐ ಗೆಸ್ ಅದನ್ನು ಯುನೋ ಅದು ಸಕ್ಸಸ್ಫುಲ್ ಆಗೋಕ್ಕೆ ಬಿಡ್ತಾ ಇಲ್ಲ. ಅಂಥ ಟೈಮಲ್ಲಿ ಹೆಣ್ಣಿಗೆ ಆ ಸಿಚುವೇಶನ್ ಬರಬೇಕು ಅಂತಲ್ಲ, ಬಟ್ ಒಂದು ವೇಳೆ ಬಂತು ಅಂತಂದರೆ, ಪ್ರತಿಯೊಂದು ಜೂಲಿಯೆಟ್ ಜೊತೆಗೆ ರೋಮಿಯೋ ಇರ್ತಾನೆ, ಒಂದು ಹೆಣ್ಣಿನ ಜೊತೆಗೆ ಹುಡುಗ ಇರ್ತಾನೆ, ಅವಳನ್ನು ಸೇಫ್ಟಿ ಮಾಡೋಕ್ಕೆ ಇಲ್ಲ. ಸೊ ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಕಲ್ತರೆ ಮಾರ್ಷಲ್ ಆರ್ಟ್ಸ್ ಅಂತ ಹೇಳಲ್ಲ, ಏನೋ ಒಂದು ಒಂದು ಯುನೋ ತನ್ನನ್ನು ತಾನು ಕಾಪಾಡಿಕೊಳ್ಳುವಂಥ ಒಂದು ಶಕ್ತಿ ಇರಬೇಕು ಅಷ್ಟೇನೆ. ಅಷ್ಟು ಕಲ್ತರೆ ಐ ಗೆಸ್ ಯಾವ ಹೆಣ್ಣು ಕೂಡ ಯುನೋ ಅಂಥ ಸಿಚುವೇಶನಲ್ಲಿ ಇರಲ್ಲ, ಅವಳು ಸೇಫ್ ಆಗಿ ಇರ್ತಾಳೆ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಎಂಡೆವರ್ಸ್ಗೂ ಆ್ಯಂಡ್ ಈ ಮೂವಿನೂ ಚೆನ್ನಾಗಾಗಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಿತ್ರಕ್ಕೆ ಇರಲಿ. ಓಕೆ, ಥ್ಯಾಂಕ್ ಯು ವಿರಾಜ್ ಸರ್.